ಅನಿರೀಕ್ಷಿತವಾದ ಈ ಒಂದು ನಮ್ಮ ಶಾಸಕರ ಭೇಟಿ ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ಈ ಒಂದು ಸರಳ ಸಮಾರಂಭಕ್ಕೆ ನಮ್ಮೆಲ್ಲರ ಪ್ರೀತಿ ಪಾತ್ರರಾಗಿರ್ತಕ್ಕಂತಹ ಆತ್ಮೀಯರಾಗಿರ್ತಕ್ಕಂತಹ ನೂತನ ಶಾಸಕರಾಗಿರ್ತಕ್ಕಂತಹ ರಾಜೇಶ್ ಗೌಡ್ರವರೇ, ಹಾಗೆ ತಾಲೂಕ್ ಪಂಚಾಯಿತಿಯ ಉಪಾಧ್ಯಕ್ಷರು ನನ್ನ ಸನ್ಮಿತರಾಗಿರ್ತಕ್ಕಂತಹ ರಂಗನಾಥ್ ಗೌಡ್ರವರೇ, ಹಾಗೆ ಎ ಪಿ ಎಂ ಸಿಯ ನಿರ್ದೇಶಕರಾಗಿರ್ತಕ್ಕಂತಹ ಜಗನ್ನಾಥ್ ರವರೇ, ಹಾಗೆ ಊರಿನ ಗ್ರಾಮದ ಮುಖಂಡರು ನನ್ನ ಹಿರಿಯರು ಆಗಿರ್ತಕ್ಕಂತಹ ನಮ್ಮ ಮಾಸ್ಟ್ರವರೇ, ಹಾಗೆ ಈ ಗ್ರಾಮದ ನಮ್ಮ ಪಕ್ಷದ ಮುಖಂಡರುಗಳಾಗಿರ್ತಕ್ಕಂತಹ ಸಾಕಷ್ಟು ಜನ, ನಮ್ಮ ರವಿಯವರಿರ್ಬೋದು, ಗೋಪಿನಾಥ್ ಸ್ವಾಮಿಯವರಿರ್ಬೋದು, ರಮೇಶ್ ಅವರಿರ್ಬೋದು, ಅಡಾಟ್ ರಂಗನಾಥಪ್ಪನಿರ್ಬೋದು, ನಮ್ಮ ಟೈಲರ್ ರಂಗನಾಥಪ್ಪನವರು, ಟೈಲರ್ ತಿಪ್ಪಣ್ಣವರು, ನಮ್ಮ ಗುರ್ಲಿಂಗಪ್ಪನವರು, ಉದ್ದಣ್ಣವರು, ನಮ್ಮ ಎಲ್ಲ ಸಾಕಷ್ಟು ಜನ, ನಮ್ಮ ರವಿಯವರು, ಮತ್ತೆ ನಮ್ಮ ಸಾಕಷ್ಟು ಜನ ಮುಖಂಡ ಕೃಷ್ಣ ಅವರು, ನಮ್ಮ ಎಲ್ಲ ರಂಗನಾಥಪ್ಪನವರು ಹಿರಿಯರು, ನಮ್ಮ ಕರೇಜವನಹಳ್ಳಿ ಮುಖಂಡರಾಗಿರ್ತಕ್ಕಂಥ ಬಾಬಣ್ಣವರು, ನಮ್ಮ ನಿಜಯಂಪಾಳ್ಯ ಮುಖಂಡರಾಗಿರ್ತಕ್ಕಂತಹ ನಮ್ಮ ಜಗದೀಶ್ ಜಗಣ್ಣವರು, ಎಲ್ಲ ಸಾಕಷ್ಟು ಜನ, ನಮ್ಮ ತಿಪ್ಪಣ್ಣ, ಎಲ್ಲರೂ ಬಂದಿದ್ದಾರೆ, ಕೃಷ್ಣಮೂರ್ತಿ, ನಮ್ಮ ಚಂದ್ರು, ಹನುಮಂತರಾಯಪ್ಪ, ಎಲ್ಲರೂ ಕೂಡ ಇದಾರೆ, ಸಾಕಷ್ಟು ಜನ, ಎಲ್ಲರ ಹೆಸರು ಕೂಡ ಹೇಳಕ್ಕಲ್ಲ, ಎಲ್ಲ ಮುಖಂಡರುಗಳು ಇವತ್ತಿದ್ದೀರಾ, ನಿಜವಾಗ್ಲೂ ಕೂಡ ಇದೊಂದು ಸಡನ್ನಾಗಿರ್ತಕ್ಕಂಥ ಪೂರ್ವ ಸಿದ್ಧತೆ ಇಲ್ಲದಂತೆ ಇವತ್ತು ಮಾಡ್ತಿರ್ತಕ್ಕಂಥ ಒಂದು ಸಣ್ಣ ಕಾರ್ಯಕ್ರಮ. ಇದರಲ್ಲಿ ಇವತ್ತು ಏನು ಈ ಕಳಂಬೆಳ್ಳ ಗ್ರಾಮದಲ್ಲಿ ಮೊನ್ನೆ ಒಂದು ಕಳೆದ 4-5 ದಿನಗಳ ಹಿಂದೆ ನಡೆದಂತಹ ಒಂದು ಅವಘಡದಲ್ಲಿ 8 ದಿನದಲ್ಲಿ ತಿಪ್ಪಣ್ಣನವರು ಆ ಒಂದು ಅವಘಡದಲ್ಲಿ ಈ ಗ್ರಾಮದ ಒಬ್ಬ ಬಡ ಕಾರ್ಮಿಕನ ಇಬ್ಬರು ಹೆಣ್ಣು ಮಕ್ಕಳು ಒಂದು ಏನು ಆ ಕೆರೆ ಪಕ್ಕದಲ್ಲಿ ಫೋಟೋವನ್ನು ತೆಗೆಯಕ್ಕೆ ಹೋದಂತಹ ಸಂದರ್ಭದಲ್ಲಿ ಕಾಲು ಜಾರಿ ನೀರಿಗೆ ಬಿದ್ದು ಆಕಸ್ಮಿಕವಾಗಿ ಮತ್ತು ಇರ್ತಕ್ಕಂಥ ಎರಡು ಹೆಣ್ಣು ಮಕ್ಕಳು ಕೂಡ ನೀರಿನ ಪಾಲಾಗಿರ್ತಕ್ಕಂಥ ಮತ್ತೆ ಮೃತರಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಅವ್ರಿಗೇನಾದ್ರೂ ಕೂಡ ನೆರವನ್ನ ನೀಡಬೇಕು ಎಂಬ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು, ವರಿಷ್ಠಗಳು, ಜನಪ್ರತಿನಿಧಿಗಳು ಈಗಾಗಲೇ ಆ ಗ್ರಾಮಕ್ಕೆ ಬಂದು ಭೇಟಿ ನೀಡಿ ಅವರ ತಂದೆ ತಾಯಿಗಳಿಗೆ ಸಾಂತ್ವನವನ್ನು ಕೂಡ ಹೇಳಿದ್ದು, ಅವರಿಗೆ ಪರಿಹಾರವನ್ನ ಇವತ್ತು ಕೊಡೋದಕ್ಕೆ ನೀತಿ ಸಂಹಿತೆ ಅವತ್ತಿನ ದಿನ ಅಡ್ಡ ಬಂದಿರೋದ್ರಿಂದ ಪರಿಹಾರವನ್ನು ಕೊಡೋದಕ್ಕೆ ಆಗಿರಲಿಲ್ಲ. ಈಗ ನಮ್ಮ ಶಾಸಕರಾಗಿರ್ತಕ್ಕಂಥ ನೂತನ ಶಾಸಕರಾಗಿರ್ತಕ್ಕಂಥ ರಾಜೇಶ್ ಗೌಡ್ರವರು ಇವತ್ತು ದಿನ ಅವರಿಗೆ ಪರಿಹಾರವನ್ನ ಕೊಡಬೇಕು ಎಂಬ ನಿಟ್ಟಿನಲ್ಲಿ ನಮ್ಮ ಏನು ಯಡಿಯೂರಪ್ಪನವರ ಮಗ ವಿಜಯೇಂದ್ರವರು ನಮ್ಮೆಲ್ಲರ ನಾಯಕರು ಅವರ ಕುಟುಂಬಗಳಿಗೆ 2 ಲಕ್ಷ ರೂಪಾಯಿಗಳ ಹಣವನ್ನ ಕೊಡಬೇಕು ಅಂತ ತಿಳಿಸಿ ಇವತ್ತು 2 ಲಕ್ಷ ರೂಪಾಯಿ ಹಣವನ್ನ ಇವತ್ತು ಅವರು ಕಳಿಸ್ಕೊಟ್ಟಿರ್ತಾರೆ. ಆ ಅವರ ತಂದೆ ತಾಯಿಗಳಿಗೆ ಹಣವನ್ನ ಕೊಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಮ್ಮ ನೂತನ ಶಾಸಕರು ಇವತ್ತು ಆಗಮಿಸಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಈ ಒಂದು ಹಳ್ಳಿ ಮೇಲೆ ಇಟ್ಟಿರ್ತಕ್ಕಂಥ ಅವರ ಅಪಾರವಾದಂಥ ಕಾಳಜಿ ನಾವು ಹೇಳಿದ ತಕ್ಷಣವೇ ಕೂಡ ನಿಜಕ್ಕೂ ಕೂಡ ಅವರು ಅಲ್ಲಿಂದ ಬೆಂಗಳೂರಿಂದ ಕೂಡ ಇವತ್ತು ಬೇಗನೆ ಕೂಡ ಬಂದಿದ್ದಾರೆ. ಇದು ಕೂಡ ಅವರ ಈ ಒಂದು ಕಾಳಜಿ ಇನ್ನಷ್ಟು ಅವರ ಸೇವಾವಧಿನಲ್ಲಿ ನಮ್ಮ ಎಲ್ಲ ರೈತರುಗಳಿಗೆ ನಮ್ಮ ಭಾಗದಲ್ಲಿರ್ತಕ್ಕಂಥ ಗ್ರಾಮೀಣ ಪ್ರದೇಶಗಳಿಗೆ ಇವತ್ತು ಹೆಚ್ಚು ಶಕ್ತಿಯನ್ನು ತರ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಅವ್ರು ಕೆಲಸ ಮಾಡೋದಕ್ಕೆ ಇವತ್ತು ಅವರು ಉತ್ಸುಕರಾಗಿದ್ದಾರೆ. ಯಾಕೆಂದ್ರೆ ಈಗಾಗಲೇ ನಾವು ಸಾಕಷ್ಟು ಸಂಖ್ಯೆಯಲ್ಲಿ ನೋಡಿದ್ದೀವಿ ಅವರ ಚುನಾವಣೆಗೆ ಮುಂಚಿತವಾಗಿ ಪೂರ್ವಭಾವಿಯಾಗಿನೇ ಎಲ್ಲ ಹಳ್ಳಿ ಹಳ್ಳಿಗಳಿಗೆ ಭೇಟಿ ಕೊಟ್ಟು ಎಲ್ಲ ಶಾಲೆಗಳಿಗೆ ಭೇಟಿ ಕೊಟ್ಟು ಮತ್ತೆ ಸಾಕಷ್ಟು ಸಾರ್ವಜನಿಕರಿಗೆ ಈ ಮತ್ತು ಧಾರ್ಮಿಕ ಕೇಂದ್ರಗಳಿಗೆ ಇವತ್ತು ಹಣಕಾಸಿನ ನೆರವನ್ನು ಒದಗಿಸ್ಕೊಟ್ಟಿರ್ತಕ್ಕಂಥದ್ದನ್ನ ನಾವು ಬಾಳ ದಿನಗಳಿಂದಲೂ ಕೂಡ ನಾವು ನೋಡಿದ್ದೀವಿ. ಅದೇ ರೀತಿಯಲ್ಲಿ ಮುಂದಿನ ಅವರ ಸೇವಾವಧಿನಲ್ಲೂ ಕೂಡ ನಮ್ಮ ಸಾಕಷ್ಟು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಹಳ್ಳಿಗಳಿಗೆ ಅವರ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತಕ್ಕಂಥ ನಿಟ್ಟಿನಲ್ಲಿ
ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದಾರೆ. ನಾನು ಮತ್ತೆ ಅವ್ರ ಜೊತೆನಲ್ಲಿ ಇವತ್ತು ನಮ್ಮ ರಾಜ್ಯ ಮಟ್ಟದ ವರಿಷ್ಠರನ್ನ ಭೇಟಿ ಮಾಡ್ತಕ್ಕಂತ ಸಂದರ್ಭದಲ್ಲಿ ಈ ಭಾಗಕ್ಕೆ ನೀರಾವರಿ ಸೌಲಭ್ಯವನ್ನ ಒದಗಿಸುವಂತ ನಿಟ್ಟಿನಲ್ಲಿ ಈಗಾಗಲೇ ಅವರು ಸಂಬಂಧಪಟ್ಟಂತಹ ಆ ಜಲಸಂಪನ್ಮೂಲ ಇಲಾಖೆಯ ಚೀಫ್ ಸೆಕ್ರೆಟರಿಗಳನ್ನ ಮತ್ತು ಎಂಐ ಇಲಾಖೆಯ ಚೀಫ್ ಸೆಕ್ರೆಟರಿ ಅವ್ರನ್ನ ಭೇಟಿ ಮಾಡಿ ಈ ಕಳಂಬೆಳ್ಳ ಕೆರೆಗೆ ಯಾವುದೇ ಕಾರಣಕ್ಕೂ ಸಂಪೂರ್ಣವಾಗಿ ನೀರನ್ನ ಬೇರೆ ಕೆರೆಗಳಿಗೆ ಹೋಗದರೆ ಒಂದು ನಿಗದಿತ ಪ್ರಮಾಣದಲ್ಲಿ ನೀರನ್ನ ನಿಲ್ಲಿಸಿ ಹೆಚ್ಚುವರಿ ಆದಂತ ನೀರನ್ನ ಮಾತ್ರ ಇವತ್ತೇನು ಸಿರಾ ಮೊದಲೂರು ಕೆರೆಗಳಿಗೆ ನೀರನ್ನ ಕೊಳ್ಳಬೇಕು ಎಂಬ ನಿಟ್ಟಿನಲ್ಲಿ ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಈಗಾಗಲೇ ಹೇಮಾವತಿ ನೀರು ತಟಸ್ಥ ಆಗಿರ್ತಕ್ಕಂತ ಸಂದರ್ಭದಲ್ಲಿ ಆ ಕೂಡಲೇ ಆ ಹೇಮಾವತಿಯನ್ನ ನೀರನ್ನ ಮತ್ತೆ ಪುನಃ ಈ ತಾಲೂಕಿಗೆ ಹರಿಸ್ತಕ್ಕಂತ ನಿಟ್ಟಿನಲ್ಲಿ ಅವ್ರು ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದ್ದಾರೆ. ಯಾಕೆಂದ್ರೆ ಮೊದಲೂರು ಕೆರೆಗೆ ನಾವು ನೀರನ್ನ ತೆಗೆದುಕೊಂಡು ಹೋಗ್ಬೇಕು ಅಂದ್ರೆ ನಾವು ಹೆಚ್ಚುವರಿ ನೀರನ್ನ ಬಿಡಲೇಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಅವರ ಪುತ್ರ ಆಗಿರ್ತಕ್ಕಂತ ವಿಜೇಂದ್ರ ಅವರಿಗೆ ಒತ್ತಡವನ್ನು ಹಾಕೋದ್ರ ಮುಖಾಂತರ ಮತ್ತು ಸಂಬಂಧಪಟ್ಟಂತ ನೀರಾವರಿ ಇಲಾಖೆಯ ಸಂಪನ್ಮೂಲ ಅಧಿಕಾರಿಗಳಿಗೆ ಒತ್ತಡವನ್ನ ಹಾಕಿ ಹೇಮಾವತಿಯ ನೀರನ್ನ ಮೊದಲೂರು ಕೆರೆಗೆ ಹರಿಸಲೇಬೇಕು ಎಂಬ ಒಂದು ದಿಟ್ಟ ಇವತ್ತು ಹೆಜ್ಜೆಯನ್ನ ಇಟ್ಟಿರ್ತಕ್ಕಂತ ಇವತ್ತು ನಮ್ಮ ನೂತನ ಶಾಸಕರಿಗೆ ಈ ಸಂದರ್ಭದಲ್ಲಿ ನಾನು ತುಂಬು ಹೃದಯದ ಅಭಿನಂದನೆಗಳು. ಈ ಭಾಗದ ನಮ್ಮೆಲ್ಲರ ಇಡೀ ತಾಲೂಕಿನ ಬಹು ನಿರೀಕ್ಷಿತವಾದಂತ ಎಲ್ಲರೂ ಕೂಡ ಇವತ್ತು ಒತ್ತಡವನ್ನು ಆಗ್ತಾ ಇರ್ತಕ್ಕಂತ ಏನಾದ್ರೂ ಒಂದು ಬಹುಮುಖ್ಯ ಬೇಡಿಕೆ ಅಂದ್ರೆ ಅದು ನೀರಾವರಿ. ಆ ನೀರಾವರಿ ಮತ್ತೆ ಕುಡಿಯುವ ನೀರಿಗೆ ಹಲವಾರು ಗ್ರಾಮಗಳಿಗೆ ಹರಿಸ್ಬೇಕು ಎಂಬ ಮಹತ್ತರವಾದಂತ ಬೇಡಿಕೆಯನ್ನ ಈಡೇರಿಸುವಲ್ಲಿ ಅವರು ಕಾರ್ಯಪ್ರವೃತ್ತರಾಗಿದ್ದಾರೆ. ಮತ್ತೆ ಈಗಾಗಲೇ ಯಲಿಯೂರು ಭಾಗದಲ್ಲಿ ಯಲಿಯೂರು ಗ್ರಾಮದಿಂದ ಸುಮಾರು 22 ಹಳ್ಳಿಗಳಿಗೆ ಬಹುಗ್ರಾಮ ಕುಡಿಯುವ ನೀರು ಯೋಜನೆಯಲ್ಲಿ ನೀರನ್ನ ಹರಿಸ್ತಕ್ಕಂಥದ್ದು ಆ ಗ್ರಾಮಗಳಿಗೆ ನೀರನ್ನ ಕುಡಿತಕ್ಕಂತ ಒಂದು ಯೋಜನೆ ಇವತ್ತು ಅದನ್ನು ಪುನರಾರಂಭ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಯಲಿಯೂರು ಗ್ರಾಮಕ್ಕೂ ಕೂಡ ಈಗಾಗಲೇ ನೀರನ್ನ ಹರಿಸ್ತಕ್ಕಂತ ಕೆಲಸವನ್ನು ನಮ್ಮ ಮಾನ್ಯ ನೂತನ ಶಾಸಕರು ಪ್ರಾರಂಭ ಮಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಆ ವಿಚಾರಕ್ಕೂ ಕೂಡ ನಾನು ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಹಿಂದೆ ಜಯಚಂದ್ರ ಅವರು ಸುಮಾರು 20 ಕೋಟಿಗಳ ಹಣವನ್ನ ಇವತ್ತು ಸರ್ಕಾರದಿಂದ ಖರ್ಚು ಮಾಡಿ ಯಾವ ಗ್ರಾಮಗಳಿಗೂ ಕೂಡ ಇವತ್ತು ನೀರನ್ನು ಕುಡಿಯೋದಕ್ಕೆ ಅವಕಾಶ ಆಗಿರ್ಲಿಲ್ಲ. ಅದು ಇವತ್ತು ಆ ಕೆಲಸ ಇವತ್ತು ಸಂಪೂರ್ಣವಾಗಿ ತಟಸ್ಥ ಆಗಿತ್ತು. ಈಗ ಅದನ್ನ ಪ್ರಾರಂಭ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಇವತ್ತು ಎಲ್ಲೆಲ್ಲಿ ಆ ಯೋಜನೆ ಇವತ್ತು ವಿಫಲ ಆಗಿದೆ ಆ ವಿಫಲ ಆಗಿರ್ತಕ್ಕಂಥ ಯೋಜನೆಯನ್ನ ಪುನರ್ ಪ್ರಾರಂಭಿಸ್ಬೇಕು ಎಂಬ ನಿಟ್ಟಿನಲ್ಲಿ ಈಗಾಗಲೇ ಅವರು ಹಲವಾರು ಅಧಿಕಾರಿಗಳ ಜೊತೆ ಮಾಹಿತಿಯನ್ನು ತರಿಸ್ಕೊಂಡು ಈಗ ಕೆಲಸಕ್ಕೆ ಈಗ ಅವರು ಒಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ. ನಿಜಕ್ಕೂ ಕೂಡ ಅವರ ಎಲ್ಲ ಕೆಲಸ ಕಾರ್ಯಗಳು ತುಂಬಾ ಏನು ನಮ್ಮ ಗ್ರಾಮೀಣ ಮಟ್ಟದ ನಮ್ಮ ರೈತರ ಸಂಕಷ್ಟಗಳಿಗೆ ನೆರವಾಗ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಅವರ ಬೇಡಿಕೆಗಳಿಗೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ವಿಚಲಿತರಾಗ್ತಕ್ಕಂಥದ್ದು ಬೇಡ. ಇವತ್ತು ತಾವುಗಳು ಹೇಳಿರ್ತಕ್ಕಂತ 100 ಕೆಲಸಗಳನ್ನು ಕೂಡ ಒಬ್ಬ ಯಾವುದೇ ಶಾಸಕರಾಗ್ಲಿ ಮಂತ್ರಿ ಆಗ್ಲಿ ಮುಖ್ಯಮಂತ್ರಿಗಳೇ ಆಗ್ಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅವರ ಒಂದು ಅವಧಿನಲ್ಲಿ ಎಷ್ಟು ಕಾರ್ಯಗಳನ್ನ ಮಾಡಬೇಕೋ ಶಕ್ತಿ ಮೀರಿ ಅಷ್ಟು ಕಾರ್ಯಗಳನ್ನು ಅವ್ರು ನಿಜಕ್ಕೂ ಕೂಡ ಮಾಡ್ತಕ್ಕಂತ ಪ್ರಾಮಾಣಿಕವಾದಂತ ಮನಸ್ಥಿತಿ ಸೇವೆ ನಿಜಕ್ಕೂ ಕೂಡ ಅವರಲ್ಲಿದೆ. ಅದನ್ನ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ನೀವು ಅವ್ರನ್ನ ಒಂದು ಇತಿಹಾಸವನ್ನ ಬರೆದು ಇವತ್ತು ಈ ತಾಲೂಕಿನಲ್ಲಿ ಒಂದು BJP ಒಬ್ಬ ಶಾಸಕನನ್ನಾಗಿ ಇವತ್ತು ಮಾಡಿದ್ರ ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾವು ಚಿರಋಣಿಯಾಗಿರ್ತಾ ನಿಮ್ಗಳ ಸೇವೆಯನ್ನು ಮಾಡೋದಕ್ಕೆ ನಾವು ಅವ್ರ ಜೊತೆನಲ್ಲಿ ಇದ್ದು ಕೈ ಜೋಡಿಸಿ ಕಂಕಣಬದ್ಧವಾಗಿ ನಾವೆಲ್ಲರೂ ಕೂಡ ಕೆಲಸ ಮಾಡ್ತೀವಿ. ಮತ್ತು ಈಗ ಮಾನ್ಯ ಶಾಸಕರು ಒಂದೆರಡು ಮಾತಾಡೋದ್ರ ಜೊತೆಗೆ ಈ ಒಂದು ಫಲಾನುಭವಿಯ ಈ ಒಂದು ಏನು ನೀರಿಗೆ ಪಾಲಾಗಿರ್ತಕ್ಕಂಥ ಅವರ ತಂದೆ ತಾಯಿಗಳಿಗೆ ಹಣವನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾನ್ಯ ನಮ್ಮ ಶಾಸಕರು ಮಾಡ್ತಾರೆ ಎಂಬ ಮನವಿಯನ್ನು ಮಾಡ್ತಾ ಅವರೊಂದೆರಡು ಮಾತಾಡಬೇಕು ಅಂತ ವಿನಂತಿಯನ್ನು ಮಾಡ್ತೀವಿ.